ನಮಸ್ಕಾರ ಸ್ನೇಹಿತರೆ, ಸಕಲ ಸುದ್ದಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಾವು ಪ್ರತಿ ಬಾರಿ ಕೃಷಿ ಮೇಳಕ್ಕೆ ಭೇಟಿ ನೀಡಿ ಕೃಷಿ ಮೇಳದ ಬಗ್ಗೆ ವಿಡಿಯೋಗಳನ್ನು ಮಾಡಿ ಹಾಕಿದಾಗ ಪ್ರತಿ ಸಲ ನೀವು ಕೇಳ್ಕೊಳ್ತಾ ಇದ್ದದ್ದು ಒಂದೇ, ಸರ್ ದಯವಿಟ್ಟು ಮುಂದಿನ ಸಲ ಕೃಷಿ ಮೇಳ ಯಾವಾಗ ಎಲ್ಲಿ ನಡೆಯುತ್ತೆ ದಯವಿಟ್ಟು ಮುಂಚಿತವಾಗಿಯೇ ತಿಳಿಸಿ ಅಂತ. ಸೊ ಈ ವಿಡಿಯೋ ಬಂದು ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ರಾಷ್ಟ್ರೀಯ ತೋಟಗಾರಿಕಾ ಮೇಳ ಈ ಫೆಬ್ರವರಿ ತಿಂಗಳಲ್ಲೇ ನಡೀತಾ ಇದೆ. ಅದು ಯಾವಾಗ ಮತ್ತು ಎಲ್ಲಿ ಎನ್ನುವುದರ ಬಗ್ಗೆ ಒಂದಷ್ಟು ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಬರುವಂತಹ ಎಲ್ಲ ವಿಡಿಯೋಗಳ ಮಾಹಿತಿಗಾಗಿ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ಲನ್ನು ಒತ್ತಿ. ಸ್ನೇಹಿತರೆ, ರಾಷ್ಟ್ರೀಯ ತೋಟಗಾರಿಕಾ ಮೇಳ ಬಂದು ಫೆಬ್ರವರಿ ತಿಂಗಳ 5ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೆ ನಡೆಯಲಿದೆ. ಅದು ಎಲ್ಲಿ ಅಂತೀರಾ? ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಸೆಂಟರ್ ಅಂದು ಹೆಸರಘಟ್ಟದಲ್ಲಿ. ಹೌದು ಸ್ನೇಹಿತರೆ, ಬೆಂಗಳೂರಿನಲ್ಲಿರುವ ಹೆಸರಘಟ್ಟದಲ್ಲಿ ಈ ರಾಷ್ಟ್ರೀಯ ತೋಟಗಾರಿಕಾ ಮೇಳ ಬಂದು ನಡೆಯುತ್ತೆ. ಫೆಬ್ರವರಿ 5ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೆ ನಡೆಯುತ್ತೆ ಸ್ನೇಹಿತರೆ. ಈ ತೋಟಗಾರಿಕಾ ಮೇಳದಲ್ಲಿ ಸುಮಾರು 30-40 ಸಾವಿರ ರೈತರು ಸೇರುವಂತಹ ಒಂದು ನಿರೀಕ್ಷೆ ಇದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ 150ಕ್ಕೂ ಹೆಚ್ಚು ಹೈಟೆಕ್ ಸ್ಟಾಲ್ಗಳನ್ನ ಈ ತೋಟಗಾರಿಕಾ ಮೇಳದಲ್ಲಿ ನೀವು ನೋಡಬಹುದು. ಮತ್ತು ಇಂಪ್ರೂವ್ಡ್ ಟೆಕ್ನಾಲಜಿ ಅಂದರೆ ಅಭಿವೃದ್ಧಿ ಹೊಂದಿದಂಥ ಒಂದು ಟೆಕ್ನಾಲಜಿಯನ್ನು ನೀವು ನೇರವಾಗಿ ವೀಕ್ಷಣೆ ಮಾಡ್ಬೋದು. ಮತ್ತು ನಿಮಗೇನೇ ಸಂದೇಹ ಇದ್ದರೆ ಅಲ್ಲಿ ನೀವು ಕೇಳಿಕೊಂಡು ತಿಳ್ಕೊಬೋದು. ಅಷ್ಟೇ ಅಲ್ಲದೆ ಕೃಷಿ ವಿಜ್ಞಾನಿಗಳ ಜೊತೆ ನೀವು ನೇರವಾದ ಮಾತುಕತೆಯೂ ಸಹ ಮಾಡ್ಬೋದು ಈ ತೋಟಗಾರಿಕಾ ಮೇಳದಲ್ಲಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ತೋಟಗಾರಿಕಾ ಮೇಳ ಬಂದು ಯಾವಾಗ ಎಲ್ಲಿ ನಡೀತೆ ಅನ್ನೋದ್ರ ಒಂದಷ್ಟು ಮಾಹಿತಿಯ ಈ ವಿಡಿಯೋ ಸ್ನೇಹಿತರೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಹೇಳಬೇಕು ಅನಿಸಿದರೆ ತಪ್ಪದೇ ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ. ಹಾಗೆ ನಾನು ಈ ತೋಟಗಾರಿಕಾ ಮೇಳಕ್ಕೆ ಹೋಗ್ತಾ ಇದ್ದೀನಿ, ಆದರೆ ನೀವು ಬಂದರೆ ಖಂಡಿತ ಅಲ್ಲಿ ನನ್ನ ಭೇಟಿ ಮಾಡಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.